Next, now let us look at the next point, that is markets. Means, what is market? I have already said in the earlier earlier concept, market means the set of actual and potential buyers. Buyers ಎಲ್ಲೆಲ್ಲಿ ಇರ್ತಾರೋ ಅದೆಲ್ಲದಕ್ಕೂ ಮಾರ್ಕೆಟ್ ಸೆಲ್ಲರ್ಸ್ ಗಳಿಗೆ ಸರಿನಾ. ಇಟ್ ಮೇ ಬಿ ಎ ಫಿಸಿಕಲ್ ಏರಿಯಾ, ಅಂದ್ರೆ ನಿಮ್ಮ ಮನೆ ಮುಂದೆ ಇರ್ತಕ್ಕಂಥ ಒಂದು ಕಿರಾಣ ಶಾಪ್ ಆಗಿರ್ಬೋದು, ಇಲ್ಲೊಂದು ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಅಥವಾ ಯಾವ್ದೋ ಒಂದು ಶೋರೂಮ್ ಆಗಿರ್ಬೋದು, ಅಥವಾ ನೀವು ಆನ್ಲೈನ್ ಪರ್ಚೇಸ್ ಮಾಡ್ತಕ್ಕಂಥ ಆನ್ಲೈನ್ ಅಲ್ಲಿ ಒಂದು ವೆಬ್ಸೈಟ್ ಆಗಿರ್ಬೋದು, ಅಥವಾ ನೀವು ಹೋಗ್ತಕ್ಕಂಥ ಯಾವ್ದೋ ಒಂದು ಆಫೀಸ್ ಆಗಿರ್ಬೋದು, ನೀವು ಸೇಲ್ಸ್ ಮ್ಯಾನ್ ಯಾವ್ದೋ ಒಂದು ಕಾಲೇಜಿಗೋ, ಅಥವಾ ಯಾವ್ದೋ ಒಂದು ಸ್ಕೂಲಿಗೋ, ಅಥವಾ ಯಾವ್ದೋ ಇನ್ನೊಂದು ಬ್ಯಾಂಕಿಗೋ, ಅಥವಾ ಯಾವ್ದೋ ಒಂದು ಇನ್ಶೂರೆನ್ಸ್ ಆಫೀಸ್ ಹೋಗಿ ಅಲ್ಲಿ ಎಂಪ್ಲಾಯ್ಸ್ ಯಾವ್ದೋ ಒಂದು ಪ್ರಾಡಕ್ಟ್ ಸೇಲ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ, ಸರಿನಾ. ಸೊ ದಟ್ ಬ್ಯಾಂಕ್ ಆರ್ ಕಾಲೇಜ್ ಆರ್ ಇನ್ಶೂರೆನ್ಸ್ ಆಫೀಸ್ ಬಿಕಮ್ಸ್ ಮಾರ್ಕೆಟ್, ಅದೇ ಮಾರ್ಕೆಟ್ ಆಗ್ತದೆ. ಅಂದ್ರೆ ಬೈಯರ್ಸ್ ಎಲ್ಲೆಲ್ಲ ಇರ್ತದೋ ಅದೆಲ್ಲ ಮಾರ್ಕೆಟ್ ಆಗ್ತದೆ. ಅಂಡ್ ಆಲ್ಸೋ ನೌ ದ ಮಾರ್ಕೆಟ್ ಈಸ್ ಅವೈಲೇಬಲ್ ಆನ್ಲೈನ್, ಆನ್ಲೈನಲ್ಲಿ ಕೂಡ ಸಿಗ್ತಾ ಇದೆ. ನಿಮ್ಗೆ ಏನೊಂದು ಪ್ರಾಡಕ್ಟ್ ಬೇಕಂದ್ರೆ ಯು ವಿಲ್ ಗೆಟ್ ದಿ ಪ್ರಾಡಕ್ಟ್ಸ್ ಆನ್ಲೈನ್. ಯು ಬಿಲೀವ್ ಇಟ್, ಯು ಬಿಲೀವ್ ಇಟ್ ಅಪ್ಪ, ನೀವು ನಂಬ್ತಿರಲ್ಲ. ಐ ಹ್ಯಾವ್ ಸರ್ಚ್ಡ್ ಎ ಬುಕ್ ಇನ್ ಆನ್ಲೈನ್, ದಟ್ ಪ್ರಾಡಕ್ಟ್ ಈಸ್ ನಾಟ್ ಅವೈಲೇಬಲ್ ಇನ್ ಇಂಡಿಯಾ, ಬಟ್ ದ ಪ್ರಾಡಕ್ಟ್ ಈಸ್ ಅವೈಲೇಬಲ್ ಇನ್ US, ಅಮೇರಿಕದಲ್ಲ ಪ್ರಾಡಕ್ಟ್ ಅವೈಲೇಬಲ್ ಇದೆ, ಇಂಡಿಯಾದಲ್ಲಿ ಇಲ್ಲ ಒಂದು ಬುಕ್ಕು. ಸೊ ಅದು ಪರ್ಚೇಸ್ ಮಾಡಿದ್ರೆ 15 ಡೇಸ್ ಅಲ್ಲಿ ನಮ್ಮ ಊರಿಗೆ ಬರ್ತದೆ, ಚಳಿಕಾಲಕ್ಕೆ ಬರ್ತದೆ ಅಮೇರಿಕದಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್. ಯು ಜಸ್ಟ್ ಬಿಲೀವ್ ಹೌ ದ ಇಂಟರ್ನೆಟ್ ವರ್ಲ್ಡ್ ಈಸ್, ಹೌ ದ ಇಂಟರ್ನೆಟ್ ಮಾರ್ಕೆಟ್ ಈಸ್, ಆನ್ಲೈನ್ ಮಾರ್ಕೆಟ್ ಎಷ್ಟು ಎಕ್ಸ್ಪ್ಯಾನ್ಷನ್ ಆಗಿದೆ. ಪ್ರಪಂಚದ ಯಾವ ಮೂಲೆಯಲ್ಲಿ ಇದ್ರೆ ನೀವು ಪ್ರಾಡಕ್ಟ್ ನ ಇವತ್ತು ಬೈ ಮಾಡೋ ಚಾನ್ಸಸ್ ಇದೆ ಅಂದ್ರೆ ಯು ಜಸ್ಟ್ ಥಿಂಕ್ ಆಫ್ ಇಟ್. ಸೊ ಆ ರೀತಿ ಮಾರ್ಕೆಟ್ ಅಂತಕ್ಕಂಥದ್ದು ಯಾವ್ಯಾವ ರೀತಿ ನಾವು ಕಸ್ಟಮರ್ಸ್ ರೀಚ್ ಮಾಡಬಹುದು ಅನ್ನೋದು ಗೊತ್ತಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಚನ್ನಬಸಪ್ಪನ ಕಂಪನಿ ದಾವಣಗೆರೆಯಲ್ಲಿ ಒಂದು ಬಟ್ಟೆ ಶಾಪ್ ತುಂಬಾ ಫೇಮಸ್ ಆಗಿರ್ತಕ್ಕಂಥದ್ದು. ಸೊ ದೇ ಆರ್ ಆಫರಿಂಗ್ ಪ್ರಾಡಕ್ಟ್ ರೀಸೆಂಟ್ಲಿ ಥ್ರೂ ಆನ್ಲೈನ್, ಆನ್ಲೈನ್ ಮೂಲಕ ಸಹ ಪ್ರಾಡಕ್ಟ್ ಆಫರ್ ಮಾಡ್ತಾರೆ. ಅದರ ಜೊತೆಗೆ ಅವರ ಫಿಸಿಕಲ್ ಶಾಪ್ಸ್ ಒಂದು 3-4 ಇದಾವೆ ದಾವಣಗೆರೆ ಅಲ್ವಾ. ಸೊ ದೇ ಆರ್ ಟ್ರೈಂಗ್ ಟು ರೀಚ್ ದಿ ಕಸ್ಟಮರ್ಸ್ ಇನ್ ಮ್ಯಾಕ್ಸಿಮಮ್ ವೇ ಆಸ್ ಇಟ್ ಈಸ್ ಆಸ್ ಪಾಸಿಬಲ್ ಫಾರ್ ದೆಮ್, ಆಸ್ ಮಚ್ ಆಸ್ ಪಾಸಿಬಲ್ ಫಾರ್ ದೆಮ್. ಅವರಿಗೆ ಎಷ್ಟು ರೀತಿಯಲ್ಲಿ ಸಾಧ್ಯ ಆಗುತ್ತೋ ಎಲ್ಲ ರೀತಿಯಲ್ಲೂ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಚಳ್ಳಕೆರೆಯಲ್ಲಿ ಯಾವ್ದೋ ಒಂದು ಸೂಪರ್ ಮಾರ್ಕೆಟ್ ಇದೆ, ಅವರು ಫಿಸಿಕಲ್ ಆಗಿ ಸೇಲ್ ಮಾಡ್ತಾರೆ, ಅದೇ ರೀತಿ ಏನಾದರೂ ಆರ್ಡರ್ ಮಾಡಿದ್ರೆ ಹೋಮ್ ಡೆಲಿವರಿ ಕೊಡ್ತಾರೆ. ದೇ ಆರ್ ಟ್ರೈಂಗ್ ಟು ರೀಚ್ ದಿ ಕಸ್ಟಮರ್ಸ್, ಕಸ್ಟಮರ್ಸ್ ರೀಚ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಮಾರ್ಕೆಟ್ ಅಂದ್ರೆ ಯಾವ ರೀತಿ ಚೇಂಜ್ ಆಗ್ತಿದೆ ಫ್ರಮ್ ಫಿಸಿಕಲ್ ಮೋಡ್ ಟು ಆನ್ಲೈನ್ ಮೋಡ್. ಸೊ ಮಾರ್ಕೆಟ್ ಎಲ್ಲಾ ಕಡೆ ಇರ್ತದೆ, ಕಸ್ಟಮರ್ ಎಲ್ಲೆಲ್ಲಿರ್ತಾನೆ ಅದೆಲ್ಲ ಕಡೆನೂ ಮಾರ್ಕೆಟ್ ಇರ್ತದೆ. ಬಟ್ ನೀವು ಹೇಗೆ ರೀಚ್ ಮಾಡ್ತೇನೆ ಅನ್ನೋ ಇಂಪಾರ್ಟೆಂಟ್. ಅದಕ್ಕೆ ಮಾರ್ಕೆಟ್ಗೆ ಬೆಸ್ಟ್ ಮೀನಿಂಗ್ ಕೊಡುತ್ತಂಥದ್ದು ದ ಸೆಟ್ ಆಫ್ ಆಕ್ಚುಯಲ್ ಅಂಡ್ ಪೊಟೆನ್ಷಿಯಲ್ ಬಯರ್ಸ್. ಆಕ್ಚುಯಲ್ ಬಯರ್ಸ್ ಅಂದ್ರೆ ನಿಜವಾಗ ಬೈ ಮಾಡ್ತಕ್ಕಂಥದ್ದು, ಪೊಟೆನ್ಷಿಯಲ್ ಬಯರ್ಸ್ ಅಂದ್ರೆ ಇಂಟ್ರೆಸ್ಟೆಡ್ ಬಯರ್ಸ್, ಅವ್ರಿಗೆ ಪರ್ಚೇಸ್ ಮಾಡೋ ಆಸಕ್ತಿ ಇದೆ, ಬಟ್ ಇವಾಗ ಮಾಡ್ತಾರ ನಾಳೆ ಮಾಡ್ತಾರ ನಾಳೆ ಮಾತ್ರ ಗೊತ್ತಿಲ್ಲ, ಬಟ್ ದೇ ಹ್ಯಾವ್ ಇಂಟ್ರೆಸ್ಟ್. ಸೊ ಮೇಜರ್ ಎನ್ವಿರಾನ್ಮೆಂಟಲ್ ಫೋರ್ಸಸ್ ಇನ್ ಮಾರ್ಕೆಟ್ ಯಾವುವು ಅಂತಕ್ಕಂಥದ್ದು ನೋಡೋಣಂತೆ. ಫಸ್ಟ್ ಸಪ್ಲೈಯರ್ ಅಂಡ್ ದಿ ಎಂಡ್ ಯೂಸರ್ ಇಸ್ ಕನ್ಸ್ಯೂಮರ್. ಅಂದ್ರೆ ಸಪ್ಲೈಯರ್ ಗೂಡ್ಸ್ ಅನ್ನ ಕಂಪನಿಗಳಿಗೆ ಸಪ್ಲೈ ಮಾಡ್ತಾನೆ. ಇಯರ್ ಈ ಪರ್ಟಿಕ್ಯುಲರ್ ಕಂಪನಿ ಯಾವ್ದೋ ನೆಕ್ಸ್ಟ್ ಕಂಪನಿ ಅಂತ ತಗೊಂಡಿದ್ದೀವಿ, ಅವ್ರಿಗೆ ಕಾಂಪಿಟೇಟರ್ಸ್ ಮೀನ್ಸ್ ದೇವಾಲ್ಸೋ ಕಂಪನೀಸ್, ಅವರು ಕಂಪನೀಸ್ ಅಂತ ಅರ್ಥ ಮಾಡ್ಕೋಬೇಕು. ಅದಾದ್ಮೇಲೆ ನೆಕ್ಸ್ಟ್ ಮಾರ್ಕೆಟಿಂಗ್ ಇಂಟರ್ಮೀಡಿಯೇಟ್ಸ್ ಬರ್ತದೆ. ಮಾರ್ಕೆಟಿಂಗ್ ಇಂಟರ್ಮೀಡಿಯೇಟ್ಸ್ ಅಂತಂದ್ರೆ ನಿಮಗೆ ಹೋಲ್ಸೇಲರ್ಸ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಆಗಿರ್ಬೋದು, ಅವರೆಲ್ಲ ಬರ್ತಾರೆ. ಮಾರ್ಕೆಟ್ ಇಂಟರ್ಮೀಡಿಯೇಟ್ಸ್ ಮಧ್ಯವರ್ತಿಗಳು ಅಂತ ಹೇಳಿ, ಮಾರ್ಕೆಟ್ ಇಂಟರ್ಮೀಡಿಯೇಟ್ಸ್ ಮೂಲಕ ರಿಟೇಲರ್ಸ್ ಬರ್ತಾರೆ, ಸರಿನಾ. ರಿಟೇಲರ್ಸ್ ಅಥವಾ ಹೋಲ್ಸೇಲರ್ಸ್ ಅಥವಾ ಡಿಸ್ಟ್ರಿಬ್ಯೂಟರ್ಸ್, ಇವ್ರು ಯಾರ ಮೂಲಕ ನಾನು ಕನ್ಸ್ಯೂಮರ್ ಹೋಗಿ ರೀಚ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಅಂದ್ರೆ ಇವರೆಲ್ಲ ಏನ್ ಮಾಡ್ತಾರೆ, ಕನ್ಸ್ಯೂಮರ್ ಮೇಲೆ ಇನ್ಫ್ಲುಯೆನ್ಸ್ ಆಗ್ತದೆ, ಮಾರ್ಕೆಟಿಂಗ್ ಮೇಲೆ ಇನ್ಫ್ಲುಯೆನ್ಸ್ ಆಗ್ತದೆ. ಅಂದ್ರೆ ಸಪ್ಲೈಯರ್ ಟು ಕನ್ಸ್ಯೂಮರ್, ಸಪ್ಲೈಯರ್ ಐದರ್ ಹಿ ಸಪ್ಲೈಸ್ ದಿ ರಾ ಮೆಟೀರಿಯಲ್ಸ್ ಟು ದಿ ಕಂಪನಿ, ಆರ್ ಹಿ ಸಪ್ಲೈಸ್ ಎ ಪರ್ಟಿಕ್ಯುಲರ್ ಗೂಡ್ ಟು ದಿ ಕಂಪನೀಸ್. ಈ ಕಂಪನಿಗಳು ಮಾರ್ಕೆಟ್ ಇಂಟರ್ಮೀಡಿಯೇಟ್ಸ್ ಅಂದ್ರೆ ಹೋಲ್ಸೇಲರ್ಸ್, ಡಿಸ್ಟ್ರಿಬ್ಯೂಟರ್ಸ್, ರಿಟೇಲರ್ಸ್, ಅವ್ರಿಗೆ ಗೂಡ್ಸ್ ಅನ್ನು ಸಪ್ಲೈ ಮಾಡ್ತಾರೆ, ಅದ್ರ ಮೂಲಕ ಅವ್ರಿಗೆ ಕನ್ಸ್ಯೂಮರ್ಸ್ ಗೆ ರೀಚ್ ಆಗ್ತದೆ. ಸೊ ಇವರೆಲ್ಲ ಪ್ರಾಫಿಟ್ ಆಡ್ ಮಾಡ್ಕೊಂಡು ಹೋಗಿ ಫೈನಲಿ ಕನ್ಸ್ಯೂಮರ್ ಅನ್ನ ಆಗ್ತಾರೆ, ಇವರೆಲ್ಲ ವ್ಯಾಲ್ಯೂ ಆಡ್ ಮಾಡ್ಕೊಂತ ಹೋಗಿ ಫೈನಲಿ ಕನ್ಸ್ಯೂಮರ್ ಆಗ್ತಾರೆ. ಯಾವ ರೀತಿ ಲಾಭ ಆಡ್ ಮಾಡೋದಂತೂ ಸರ್ಟೈನ್ ಇದ್ದೇ ಇರುತ್ತೆ, ಒಬ್ಬರಿಂದ ಮತ್ತೊಬ್ಬರ ಕೈಗೆ ಹೋದ್ರೆ ಲಾಭ ಆಡ್ ಆಗಿ ಮುಂದಕ್ಕೆ ಹೋಗಿರುತ್ತೆ, ಬಟ್ ವ್ಯಾಲ್ಯೂ ಯಾವ ರೀತಿ ಜಾಸ್ತಿ ಆಗುತ್ತೆ ಅಂತ ಹೇಳಿ, ಈಗ ಫಾರ್ ಎಕ್ಸಾಂಪಲ್ ಸಪ್ಲೈಯರ್ ಎಲ್ಲ ಡೆಲ್ಲಿಯಲ್ಲಿದ್ದಾರೆ. ಸೊ ಆ ಸಪ್ಲೈಯರ್ ಬೆಂಗಳೂರಲ್ಲಿ ಇರ್ತಕ್ಕಂತ ಯಾವ್ದೋ ಒಂದು ಕಂಪ್ನಿ ಗೂಡ್ಸ್ ಅನ್ನು ಸೇಲ್ ಮಾಡ್ತಾನೆ. ಸೊ ಇಲ್ಲಿಂದ ಇಲ್ಲಿಗೆ ಬಂತು ಗೂಡ್ಸ್, ಅಂದ್ರೆ ನಿನಗೆ ಡೆಲ್ಲಿಲಿರ್ತಕ್ಕಂಥ ಪ್ರಾಡಕ್ಟ್ ಬೆಂಗಳೂರಿಗೆ ಅವೈಲೇಬಲ್ ಆಗುತ್ತೆ, ಬೆಂಗಳೂರಿಂದ ಮತ್ತೆ ಮಾರ್ಕೆಟ್ ಇಂಟರ್ಮೀಡಿಯೇಟ್.